ಸೇಡಂ ಪಟ್ಟಣದ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಚಿರಾಯು ಆಸ್ಪತ್ರೆಯಲ್ಲಿ ಶಾಂತಮೂರ್ತಿ ಜ್ಞಾನದಾಸೋಹಿ ಲಿಂಗಪೂಜ್ಯ ಶ್ರೀ ಮಡಿವಾಳಯ್ಯ ಸ್ವಾಮೀಜಿಯವರ 32ನೆಯ ಪುಣ್ಯ ಸ್ಮರಣೆಯ ನಿಮಿತ್ತವಾಗಿ ಹಮ್ಮಿಕೊಂಡ ಬೃಹತ್ ರಕ್ತದಾನ ಶಿಬಿರದಲ್ಲಿ ತಾಲೂಕಿನ ಹಳ್ಳಿ ಹಳ್ಳಿಗಳಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಹಸ್ರಾರು ಜನರು ರಕ್ತದಾನ ಮಾಡಿದರು. ಈ ಸಮಾರಂಭದಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ಸಂಸ್ಥಾನದ ಸದಾಶಿವ ಮಹಾಸ್ವಾಮೀಜಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ರಕ್ತದಾನ ಮಾಡುತ್ತಿದ್ದೇವೆ. ಇದು 9ನೇ ವರ್ಷದ ರಕ್ತದಾನ ಶಿಬಿರವಾಗಿದ್ದು ಸೇಡಂ ತಾಲೂಕಿನಿಂದ ಪ್ರತಿ ವರ್ಷ ಸುಮಾರು 200-300 ಜನ ರಕ್ತದಾನ ಮಾಡುತ್ತಾರೆ. ಇದು ರಾಜ್ಯದಲ್ಲಿ ಮಾದರಿಯಾಗಿದೆ ಎಂದು ಹೇಳಿದರು. ಇದೇ ರೀತಿ ಸೇಡಂ ತಾಲೂಕಿನ ತಹಶೀಲ್ದಾರ ಸುಬ್ಬಣ್ಣ ಜಮಖಂಡಿ ಮಾತನಾಡಿ, ರಕ್ತದಾನ ಪ್ರತಿಯೊಬ್ಬರೂ ಮಾಡಬೇಕು. ನಾನು ಸಹ ಇದೇ ಮೊದಲ ಬಾರಿಗೆ ರಕ್ತದಾನ ಮಾಡಿ ತುಂಬ ಖುಷಿಯಾಗುತ್ತಿದೆ. ಆದ್ದರಿಂದ ಹೆಚ್ಚಿನ ಯುವಕರು ಬಂದು ರಕ್ತದಾನ ಮಾಡಿ ಎಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸೊಸೈಟಿಯ ಅಧ್ಯಕ್ಷರಾದ ಸದಾನಂದ ಬೂದಿ, ನಾಗೇಶ ಬೇಳೂರೆ, ನಾಗಯ್ಯ ಸ್ವಾಮಿ, ನಾಗೇಶ ಶಾಂತನೂರ್, ಅಭಿಷೇಕ ಹಟ್ಟಿ, ನಿರ್ಮಲ್ ಪೂಜಾರಿ, ನರಸಿಂಗ ಇತರರು ಪಾಲ್ಗೊಂಡಿದ್ದರು. ಮಾಡೋದ್ರಿಂದ ಸಾಕಷ್ಟು ಜೀವಗಳನ್ನು ನಾವು ಇವತ್ತು ಉಳಿಸಬೇಕಾಗಿದೆ. ಯಾಕಂತಂದರೆ ರಕ್ತದಾನ ಮಾಡಲು ಭಾಳ ಇರ್ತಾರೆ. ಇಂಥದ್ರಲ್ಲಿ ನಮ್ಮ ಸೇಡಂ ನಗರದ ಚಿರಾಯು ಆಸ್ಪತ್ರೆಯಿಂದ ಏನು ರಕ್ತದಾನ ಶಿಬಿರ ಆಯೋಜಿಸಿದ್ದಾರೆ ಅದು ಭಾಳ ಸಮಯದಾಯಕ ಮತ್ತು ಸಾಕಷ್ಟು ಬಡವರಿಗೆ ಇದರಿಂದ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ ಮತ್ತು ಮಡಿವಳೇಶ್ವರ ಮಹಾಸ್ವಾಮಿಗಳ ಒಂದು ಹೆಸರಲ್ಲಿ ಸ್ಮರಣಾರ್ಥ ಇವತ್ತಿನ ರಕ್ತದಾನ ಶಿಬಿರ ಆಯೋಜಿಸಿದ್ದಾರೆ. ಅದಕ್ಕೆ ನಮಗೆ ನಮ್ಮ ತಲೆ ಸಾಹೇಬರು ಊಟಕ್ಕೆ ಪ್ರಸಾದ ತೊಗೊಂಡು ಹೋಗಿ ಸಾಗರ ಕರೆದಿದ್ದರು. ಆದರೆ ಇನ್ನು ಬಂದ ಮೇಲೆ ರಕ್ತದಾನ ಶಿಬಿರ ನಡೀತಾ ಇದೆ ಅಂದರು. ನಾನು ಕೊಟ್ಟಿಲ್ಲ, ಫಸ್ಟ್ ಟೈಮ್ ಕೊಟ್ಟಿದ್ದೀನಿ. ಮತ್ತು ರಕ್ತದಾನ ನಾನು ಕೊಡಬೇಕಂತ ಭಾಳದಿಂದ ಆಸೆ ಇತ್ತು, ಬಟ್ ಅದು ಅವಕಾಶ ಸಿಕ್ಕಿಲ್ಲ. ರಕ್ತದಾನ ಮಹಾದಾನ ಮತ್ತು ಶ್ರೇಷ್ಠದಾನ ಅಂತ ನಾನು ಕೆಲವು ಭಾವಿಸಿದ್ದೀನಿ. ಮತ್ತು ಅದೇ ರೀತಿ ನಮ್ಮ ಹೆಚ್ಚಿನ ಯುವಕರು ಆದಷ್ಟು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ರಕ್ತದಾನ ಮಾಡಿ ಮತ್ತು ಈ ರಕ್ತದಾನ ಮಾಡೋದ್ರಿಂದ ಸಾಕಷ್ಟು ಜೀವಗಳನ್ನು ಉಳಿಸ್ಬೋದಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪರಮ ಪೂಜ್ಯ ಮಡಿವಾಳಯ್ಯ ಸ್ವಾಮಿಗಳು, ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯದ ಪರಮ ಪೂಜ್ಯರು, ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ಥಾಪನಾ ಅಧ್ಯಕ್ಷರು, ಈ ಭಾಗದಲ್ಲಿ ಕನ್ನಡದ ನಾದಸ್ವರವನ್ನು ಹುಟ್ಟು ಹಾಕಿದವರು, ಅಂಥ ಪರಮ ಪೂಜ್ಯರ 32ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಇವತ್ತು ಏನಪ್ಪ ಅಂದರೆ ನಮ್ಮ ಸೇಡಂ ತಾಲೂಕಿನಾದ್ಯಂತ ಅವರ ನೆನವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮೆಲ್ಲ ಯುವ ಮಿತ್ರರು, ಇವತ್ತು ಸಂಘಟನೆಯಾಗಿರುವಂಥ ಲಯನ್ಸ್ ಕ್ಲಬ್ ಇರ್ಬೋದು, ರೆಡ್ ಕ್ರಾಸ್ ಸೊಸೈಟಿ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಭಜರಂಗ ದಳ ಇರ್ಬೋದು, ಅದರ ಜೊತೆಯಲ್ಲಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಇರ್ಬೋದು, ಪೂಜ್ಯ ಮಡಿವಾಳಯ್ಯ ಸ್ವಾಮಿಗಳ ಸ್ಮಾರಕ ಚಿರಾಯು ಆಸ್ಪತ್ರೆ ಇರ್ಬೋದು, ಇವರೆಲ್ಲರೂ ಒಳಗೊಂಡು ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಅದು 9ನೇ ವರ್ಷದ ರಕ್ತದಾನ ಶಿಬಿರ. ಇದು ನಮ್ಮಲ್ಲಿ ಸೇಡಂ ನಗರದಲ್ಲಿ ಪ್ರಾರಂಭ ಆಗಿರುವಂಥದ್ದು ಮತ್ತು ಮುಖ್ಯವಾಗಿ ನಾವು ಇಡೀ ಸೇಡಂ ತಾಲೂಕಿನಿಂದ ಪ್ರತಿ ವರ್ಷ 150-200 ಜನ ನಾವು ರಕ್ತದಾನವನ್ನು ಮಾಡ್ತೇವೆ. ಇದು ಕರ್ನಾಟಕ ರಾಜ್ಯದಲ್ಲಿ ರೆಕಾರ್ಡ್ ಆಗಿದೆ. ಹಾಗಾಗಿ ಬಸವೇಶ್ವರ ಆಸ್ಪತ್ರೆ ಮತ್ತು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ಈ ರಕ್ತದಾನವನ್ನು ಕೊಡ್ತಾ ಇದ್ದೇವೆ. ಒಂದು ಕಡೆ ಒಂದು ಮಾತಿದೆ, ಏನಪ್ಪ ಅಂದ್ರೆ ಜೀವ ಇದ್ದಾಗ ರಕ್ತದಾನ, ಜೀವ ಹೋಗುವಾಗ ನೇತ್ರದಾನ, ಜೀವ ಹೋದ ಮೇಲೆ ದೇಹದಾನವನ್ನು ಮಾಡಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನೇತ್ರ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಎರಡನ್ನ ಇವಾಗ ಮಾಡ್ತಾ ಇದ್ದೇವೆ. ಅದರ ಅಂಗವಾಗಿ 100 ಮಂದಿ ಯುವಕರು ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ರಕ್ತದಾನ ಜೀವದಾನಕ್ಕೆ ಸಮಾನ. ಅದಕ್ಕಾಗಿ ನಾವು ಎಲ್ಲ ಸಮಾಜದ ಸದ್ಭಕ್ತರಲ್ಲಿ ಬಾಂಧವರಲ್ಲಿ ವಿನಂತಿ ಏನಪ್ಪ ಅಂದರೆ ಚೆನ್ನಾಗಿ ಆಹಾರವನ್ನು ಸೇವನೆ ಮಾಡಬೇಕು, ಸತ್ವಯುತವಾದಂಥ ಆಹಾರ ಸೇವನೆ ಮಾಡಬೇಕು. ಅದಾದ ಮೇಲೆ ನಮ್ಮಲ್ಲಿ ಚೆನ್ನಾಗಿ ರಕ್ತ ಇದೆ ಅಂದರೆ 55 ವರ್ಷದ ಒಳಗಾಗಿ ಯಾರು ಬೇಕಾದರೂ ರಕ್ತವನ್ನು ದಾನ ಮಾಡ್ಬೋದು. ಹೊಸ ರಕ್ತ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಹಂಗೆ ನೀವು ನಾಟಿ ಮಾಡಿದಾಗ ಮುಗುಳು ಚೂಟಿದಾಗ ಅದು 2 ದಳ ಇದ್ದದ್ದು 4 ದಳ ಆಗುತ್ತೆ, 4 ದಳ ಇದ್ದದ್ದು 6 ದಳ ಆಗುತ್ತೆ ಚೂಟಿದಾಗ. ಹಂಗೆ ರಕ್ತ ಹೊಸ ರಕ್ತ ಹಳೆ ರಕ್ತ ಹೋಗ್ತದೆ ಮತ್ತು ಹೊಸ ರಕ್ತ ಹೋಗ್ತೈತಿ. ಅದಕ್ಕೆ ಎಂದಿಗೂ ಕೂಡ ಬರ ಅನ್ನೋದು ಇರೋದಿಲ್ಲ. ರಕ್ತ ಕೊಡೋದ್ರಿಂದ ಏನಾದರೂ ಹಾನಿ ಆಗುತ್ತಂತ ಯಾರೂ ತಿಳ್ಕೋಬಾರ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಸಂಘಟನೆಯವರಿಗೂ ಮತ್ತು ಮಾಧ್ಯಮದವರಿಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತು.